ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದು, ಕೃಷ್ಣಮೂರ್ತಿ ಸಾಹೇಬರವರು ಹೇಳಿದ್ದು ಒಂದೇ, ನನಗೆ 100 ಜನ ಮಾತ್ರ ಕೊಡಿ, ನಾನು ದೇಶ ಚೇಂಜ್ ಮಾಡ್ತೀನಿ. ಬಟ್ ವಿವೇಕಾನಂದರವರು ಹೇಳಿದ್ದು 100 ಜನ ತಮ್ಮ ಥರ, ಯಾರು ಸತ್ಯ ಮಾರ್ಗದಲ್ಲಿ ಹೋಗಲಿಕ್ಕೆ ರೆಡಿ ಆಗಿದಾರೋ ಆ 100 ಜನ ಕೊಡಿ, ನಾನು ನಮ್ಮ ದೇಶ ಹೋಗುವ ದಾರಿ ಚೇಂಜ್ ಮಾಡಿ ತೋರಿಸ್ತೇನೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಆ ಥರ ಯುವಕರು ಸಿಗ್ತಾ ಇಲ್ಲ. ಭಾಳ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುವ ಒಂದು ಕಲಿಯುಗದಲ್ಲಿ ಇದ್ದೀವಿ. ಒಂದು ವಾಟ್ಸಾಪ್ನಲ್ಲಿ ಮಾತ್ರ ಡೈಲಿ ನಮ್ಮ ರಿಸರ್ಚ್ ಏನು ಹೇಳ್ತಾ ಇದೆ, 2.5 ಗಂಟೆ ನಾವೆಲ್ಲರೂ ಕೂಡ ಟೈಮ್ ಕಲಿಯುವ ಒಂದು ಯುವಕರು ಇರುವ ಒಂದು ಇದರಲ್ಲಿ ನಾವಿದ್ದೀವಿ. ಫೇಸ್ಬುಕ್ನಲ್ಲಿ 1 ಗಂಟೆ 17 ನಿಮಿಷ, ಇದು ನಾನು ಹೇಳ್ತಾ ಇಲ್ಲ, ಫೇಸ್ಬುಕ್ ಸಿ ಇ ಒ ಅವರು ಅಮೆರಿಕಾದಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರು 1 ಗಂಟೆ 17 ನಿಮಿಷ ಫೇಸ್ಬುಕ್ನಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ 3-3.5 ಗಂಟೆ ಹೋಗ್ತಾ ಇದೆ. ಆಮೇಲೆ ಚಿಕ್ಕದಾಗಿ ಚೊಕ್ಕದಾಗಿ ನಮಗೆಲ್ಲರೂ ಕೂಡ ಸಣ್ಣ ಪುಟ್ಟ ವಿಷಯ ಬೇಕು, ಅದರಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಿನ್ನೆ ಬೆಳಗ್ಗೆ ಪೇಪರ್ನಲ್ಲಿ ಓದಿದ್ದೀನಿ, ಹರಿಯಾಣದಲ್ಲಿ ಒಂದು ಹುಡುಗ ಹೊಸ BMW ಕಾರ್ ತಗೊಂಡೋಗಿ ಒಂದು ನದಿಯಲ್ಲಿ ಹಾಕ್ತಾನೆ, ರಿವರ್ದಲ್ಲಿ. ನಿನ್ನೆ ಬೆಳಗ್ಗೆ ಪೇಪರ್ದಲ್ಲಿ ತಾವೆಲ್ಲರೂ ಕೂಡ ಓದಿರ್ಬೋದು. ಯಾಕೆಯಪ್ಪ ಹೊಸ BMW ಕಾರ್ ತಗೊಂಡೋಗಿ ಒಂದು ಒಳಗಡೆ ಹಾಕ್ತಾ ಇದ್ದೀರಪ್ಪ ಅಂತ ಹೇಳುವಾಗ ಅವ ಹೇಳುವುದು, ನನ್ನ ತಂದೆಯಲ್ಲಿ ನನಗೆ ಜಾಗುವಾರ್ ಕಾರ್ ಕೊಡಿ ಅಂತ ಹೇಳಿದ್ದೀನಿ, ನನ್ನ ತಂದೆ ನನಗೆ ಜಾಗುವಾರ್ ಕಾರ್ ಕೊಟ್ಟಿಲ್ಲ. ಸೊ ತಂದೆಯಲ್ಲಿ ನನ್ನ ಕೋಪ ತೋರಿಸ್ಬೇಕು, ತೋರಿಸ್ಲಿಕ್ಕೆ ತಂದೆ ನನಗೆ ಕೊಟ್ಟಿರುವ BMW ಕಾರ್ ಗಿಫ್ಟ್ ತಗೊಂಡೋಗಿ ನಾನು ನದಿಯೊಳಗಡೆ ಹಾಕಿಬಿಟ್ಟಿದ್ದೀನಿ. ಆ BMW ಕಾರ್ ನಮಗೆ ಸಿಕ್ಕಿದ್ದನ್ನ ನಮ್ಮ ವೇದಿಕೆಯಲ್ಲಿ 2 ಜನಕ್ಕೆ ಇವತ್ತು ಕೀ ಕೊಟ್ಟಿದ್ದೀವಿ. ಆ ಥರ ಇನ್ನೊಂದು 50 ಜನಕ್ಕೆ ನಾವು ಕೀ ಕೊಡ್ಬೋದಾಗಿತ್ತು. ಇದು ಯಾಕೆ ಅದಾಗ್ತಾ ಇದೆ? ಒಂದು ಕಡೆ ನಾವೆಲ್ಲರೂ ಕೂಡ ಭಾಳ ಹೆಮ್ಮೆಯಲ್ಲಿ ಹೇಳ್ತೀವಿ, ವರ್ಲ್ಡ್ನಲ್ಲಿ ಜಾಸ್ತಿ ಯುವಕರು ಇರುವುದು ನಮ್ಮ ಭಾರತ ದೇಶದಲ್ಲಿ. ಸುಮಾರು 70 ಕೋಟಿ ಜನ, 127 ಕೋಟಿದಲ್ಲಿ 70 ಕೋಟಿ ಜನ 35 ವರ್ಷ ಕೆಳಗಡೆ ಇದ್ದಾರೆ ನಮ್ಮ ಏಜ್ನಲ್ಲಿ. ಅಮೆರಿಕನ್ ಪಾಪ್ಯುಲೇಷನೇ 35 ಕೋಟಿ. ತಾವು ನೋಡಿದ್ದೇನ ಅಮೆರಿಕಾದಲ್ಲಿ ಇರುವ ಪಾಪ್ಯುಲೇಷನ್ ಡಬಲ್ ಟೈಮ್ಸ್ ನಮ್ಮಲ್ಲಿರುವ ಯುವಕರು. ಬಟ್ ನಮ್ಮ ದೇಶದಲ್ಲಿ ಅಷ್ಟು ಸ್ಪೀಡಾಗಿ ಕೆಲಸ ಆಗ್ತಾ ಇಲ್ಲ, ಪ್ರೋಗ್ರೆಸ್ ಆಗ್ತಾ ಇಲ್ಲ. 75-77 ವರ್ಷ ಆಗಿತ್ತು, ಇನ್ನೂ ಕೂಡ ಮಳೆ ಬಂದಿತ್ತನ್ನ ಒಂದು ರೋಡ್ ಬಂದು ನಾವು ಸರಿಯಾಗಿ ಬರಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಮಳೆ ಬಂದ ಮೇಲೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹಿಬ್ ಇರ್ತಾರೆ, ಎಲ್ಲರೂ ಬಂದು ಬೇಗ ಓಡಿ ಕೆಲವು ಕೆಲಸ ಮಾಡಬೇಕಾಗ್ತದೆ. ಇವತ್ತು ಕೂಡ ಕಾಲರಾ ಮಲೇರಿಯಾ ಆ ಸೀಸನ್ನಲ್ಲಿ ಡೆಂಗ್ಯೂ ಜ್ವರ ಬರುವಾಗ ನಾವೆಲ್ಲರೂ ಕೂಡ ನಮ್ಮ ಬಾಗಿಲು ಇಚ್ಚು ಮೂಡಿಕೊಂಡು ಮನೆಯೊಳಗಡೆ ಕೂತ್ಕೊಳ್ತೀವಿ. ಯಾಕೆಂದ್ರೆ ಮಸ್ಕಿಟೋ ಮೇಲೆ ನಮಗೆ ಅಷ್ಟು ಭಯ 80 ವರ್ಷ ಆದಮೇಲೆ. ಬಟ್ ಇದೇ ಸಿಂಗಾಪುರ್ ಒಂದು ಚೈನಾವೋ ಅಥವಾ ಬೇರೆ ದೇಶ ಕಂಪೇರ್ ಮಾಡಿದ್ದೀರೋ, ಅವರು 70 ವರ್ಷದಲ್ಲಿ ಎಷ್ಟು ದೂರ ಹೋಗಿದ್ದಾರೆ, ನಾವು 70 ವರ್ಷದಲ್ಲಿ ಎಷ್ಟು ದೂರ ಹೋಗಿದ್ದೀವಿ. ಸಮ್ಮವು ನನ್ನ ಫೀಲಿಂಗ್ ಏನು, ಯುವಕರಾಗಿ ನಮ್ಮ ಕಾಂಟ್ರಿಬ್ಯೂಷನ್ ನಾವು ಅಷ್ಟು ಕೊಟ್ಟಿಲ್ಲ, ನನ್ನ ಒಂದು ಪರ್ಸನಲ್ ಫೀಲಿಂಗ್ ಅದು.